ಈ ಸಲ ಗೌರಿ ಹಬ್ಬ ಹಾಗೆ ಗಣೇಶ ಹಬ್ಬ ಎರಡು ಒಂದೇ ದಿನ ಬಂದಿದೆ. ಹಾಗೆ ಪ್ರತಿ ವರ್ಷ ನಾನು ಗೌರಿ ಹಬ್ಬಕ್ಕೆ ಆದಷ್ಟು ಅಮ್ಮನ ಮನೆಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಈ ವರ್ಷನೂ ಹಾಗೆ ಬಂದಿದ್ದೀನಿ. ಅವರು ವಿಶೇಷವಾಗಿ ಅಂದರೆ ಚೌತಿ ದಿನ ಅಂದರೆ ಗಣೇಶ ಹಬ್ಬದ ದಿನ ನಾಗರಕಲ್ಲಿಗೆ ತನಿ ಎರೀತಾರೆ, ಅಂದರೆ ಪೂಜೆ ಮಾಡ್ತಾರೆ. ಫಸ್ಟು ನೀವು ನೋಡಿದ್ರಲ್ಲ ಚಮ್ಮನಲ್ಲಿ ನೀರಿತ್ತಲ್ಲ, ಅದರಲ್ಲಿ ಪ್ರೋಕ್ಷಣೆ ಮಾಡಿದ್ರು. ಅಂದರೆ ಲೆಕ್ಕ ಇದೆಲ್ಲ ತೊಳಿಬೇಕು, ಬಟ್ ತೊಳಿಯೋಕ್ಕಾಗಲ್ಲ, ಯಾಕೆಂದ್ರೆ ಮೊದಲೇ ಪೂಜೆ ಮಾಡಿದ್ದಾರೆ, ಹಾಗೆ ಜನ ಪೂಜೆ ಮಾಡೋರು ಇದ್ದಾರಲ್ಲ. ಹಾಗಾಗಿ ಆಮೇಲೆ ಅರಶಿನ ಕುಂಕುಮ ಹಚ್ಚಿ ಹೂವೆಲ್ಲ ಇಟ್ಟಿದ್ದಾರೆ. ಮತ್ತು ನೀವು ಮಧ್ಯ ನೋಡ್ಬೋದು ಬಾಳೆ ಎಲೆ ಇಟ್ಟು ಅಮ್ಮ ಆಲ್ರೆಡಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಅಮ್ಮ ಇದು ಗಂಟು ಅಂದರೆ ಪೂಜೆ ಎಲ್ಲ ಮುಗಿದ ಮೇಲೆ ಕಟ್ಕೊಳ್ಳೋಕ್ಕೆ ಐದೆಳೆ ದಾರದಕ್ಕೆ ಅರಶಿನ ಹಚ್ಚಿ ಅದಕ್ಕೆ ಒಂದು ಶಾಮಂತಿಗೆ ಹೂ ಹಾಕಿ ಕಟ್ಟಿರೋದು. ಕಟ್ಟಿ ಅದನ್ನು ಇಲ್ಲಿ ದೇವರ ಪಾದದ ಹತ್ರ ಇಟ್ಟಿದ್ದಾರೆ. ಪೂಜೆ ಎಲ್ಲ ಮುಗಿದ ಮೇಲೆ ಅದನ್ನು ಮನೆಯವರಿಗೆಲ್ಲ ಕಟ್ತಾರೆ. ಮತ್ತು ಇನ್ನೊಂದೇನು ಅಂದರೆ ಅದು ಕಟ್ಕೊಂಡಿದ್ದಾಗ ಆದಷ್ಟು ನಾನ್ ವೆಜ್ ಯಾರು ತಿನ್ನಕ್ಕೆ ಹೋಗಲ್ಲ. ಸೊ ಹಾಗಾಗಿ ಮಾಮೂಲಿಯಾಗಿ ಇದು ತನಿ ಇರಿದ್ರೆ ಒಂದು ಮೂರು ದಿನ ಆದ್ರೂ ಅಟ್ಲೀಸ್ಟ್ ತಿನ್ನಲ್ಲ ಯಾರೂ, ಕಮ್ಮಿ ಅಂದರೆ 3 ಡೇಸು. ಸೊ ಅದಾದಮೇಲೆ ಆ ದಾರನ ತೆಗೆದುಬಿಟ್ಟು ಒಂದು ಗಿಡದ ಮೇಲೆ ಅಲ್ಲಿ ಹಾಕ್ಬಿಡ್ತಾರೆ. ಮತ್ತು ಇದು ನೈವೇದ್ಯಕ್ಕೆ ನಾಗಪೂಜೆಗೆ ಆದಷ್ಟು ಯಾರು ಬೇಯಿಸಿರೋದನ್ನು ತಗೊಂಡೋಗಲ್ಲ, ಅದರಲ್ಲೂ ಈ ಚೌತಿ ದಿನ ಮಾಡೋದು. ಅಮ್ಮವ್ರ ಮನೇಲಿ ಹೇಗೆ ಬಂದಿದೆ ಅಂದರೆ ಪದ್ಧತಿ ಸೌತೆಕಾಯಿ ಸೀಬೆ ಹಣ್ಣು ಆ್ಯಪಲ್ಲು ಹಾಗೆ ಮೂಸಂಬಿ ಅಂತ ಹಣ್ಣುಗಳನ್ನೆಲ್ಲ ತೊಳೆದು ನೀಟಾಗಿ ಹೆಚ್ಕೊಂಡಿರ್ತಾರೆ. ಅದನ್ನು ನೀವು ನೋಡ್ಬೋದು ಜೋಡಿಸ್ತಾ ಇದ್ದಾರೆ ಅಮ್ಮ. ಎಲ್ಲ ಹಸಿದೆ ಹಣ್ಣು. ಹಾಗೆ ನೆಕ್ಸ್ಟ್ ಬಂದು ಮತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಕ್ಕಿ ನೆನೆಸ್ಬೇಕು. ಅಕ್ಕಿ ನೆನೆಸಿ ಒಂದು ಹಾಫ್ ಆನ್ ಅವರ್ ನೆನೆಸಿದ್ರೆ ಸಾಕು. ಅದನ್ನ ಮತ್ತೆ ಸೋಸಿ ಇದು ನೀರೆಲ್ಲ ತೆಗೆದ್ಬಿಟ್ಟು ಬೆಲ್ಲ ಹಾಕಿ ಉಂಡೆ ಮಾಡ್ಕೊಳ್ತೀವಿ. ಮತ್ತೆ ಎಳ್ಳು ಉರಿಬಾರ್ದು, ಮಿಕ್ಸಿ ಮಾಡ್ಕೊಳ್ತಾರೆ. ಹೌದು, ಬೆಲ್ಲ ಮಿಕ್ಸಿ ಜಾರಿಗೆನೆ ಬೆಲ್ಲ ಹಾಕ್ಬಿಟ್ರೆ ಅದು ಉಂಡೆ ತರ ಬಂದ್ಬಿಡುತ್ತೆ ಆಲ್ರೆಡಿ, ಅದನ್ನ ಕಟ್ತಾರೆ. ಹಾಗೆ ಇನ್ನೊಂದು ನೆಕ್ಸ್ಟ್ ಎಳ್ಳುಂಡೆ, ಎಳ್ಳುನು ಉರಿಬಾರ್ದು. ಹಸಿ ಎಳ್ಳಿಗೆ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಉಂಡೆ ಮಾಡ್ಕೋಬೇಕು. ಆ ಉಂಡೆ ನೈವೇದ್ಯಕ್ಕೆ ಇಡೋದು. ಅದು ಲೆಕ್ಕವಾಗಿ ಇಡ್ತಾರೆ, ಒಬ್ರೊಬ್ರು ಒಂದೊಂದ್ ತರ ಇಡ್ತಾರೆ. ನಿಮ್ಮಲ್ಲಿ ಹೇಗ್ ಬಂದಿದ್ಯೋ ನೋಡ್ಕೊಳ್ಳಿ. ಇವರು ಮಾಮೂಲಿಯಾಗಿ 5 ಉಂಡೆ ಇಡ್ತಾರೆ. ಆಮೇಲೆ ಇನ್ನೊಂದು ಇದೊಂದು ಎಕ್ಸ್ಟ್ರಾ, ಇವರು ಮಾಮೂಲಿಯಾಗಿ ಇದು ಏನಂತಾರೆ ಬಳೆ ಬಿಚ್ಚೋಲೆ ಅಂತಾರೆ ನಮ್ಮ ಕಡೆ. ಈ ನಾಗರದ್ದು ಪೂಜೆ ಮಾಡೋಕ್ಕೆ ಒಂದು ಅದೇ ಸಾಮಾನು ಕೊಡಿ ಅಂತ ಅಂದರೆ ಪೂಜೆ ಸಾಮಾನೆಲ್ಲ ಕೊಡಿ ಅಂದರೆ ಅದರಲ್ಲಿ ಈ ಪ್ಯಾಕೆಟ್ ಕೊಡ್ತಾರೆ. ಈ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಾರಲ್ಲ ಅದರಲ್ಲೂ ಸಹ ಇರುತ್ತೆ ಇದು ಎಲೆ ಇದೆಂತ ಅಲ್ಲ ಅರಶಿನ ಕುಂಕುಮ ಕಣ್ಕಪ್ಪು ಮತ್ತೆ ಪುಟ್ಟು ಕನ್ನಡಿ ಪುಟ್ಟದೊಂದು ಬಾಚನ್ಗೆ ಅದೊಂದು ಪ್ಯಾಕೆಟ್ ಸಿಗುತ್ತೆ. ಆ ಪ್ಯಾಕೆಟ್ ತಂದು ಇಟ್ಟಿದ್ದಾರೆ. ಕೆಲವರು ಇದನ್ನ ಇಡಲ್ಲ. ಸೊ ಹಾಗಾಗಿ ನಿಮಗೆ ಪದ್ಧತಿ ಬಂದಿದ್ರೆ ಮಾಡ್ಕೊಂಡೋಗಿ, ನಿಮಗೆ ಹೇಗೆ ಬಂದಿರುತ್ತೋ ಪದ್ಧತಿ ಹಾಗೆ ಮಾಡ್ಕೊಂಡು ಹೋಗೋದೆ ಒಳ್ಳೆಯದು. ಆಮೇಲೆ ನೆಕ್ಸ್ಟ್ ಇದು ಗೆಜ್ಜೆ ವಸ್ತ್ರ. ಇದು ಪ್ಲಾಸ್ಟಿಕ್ ಕವರ್ ನಾನು ಎಲ್ಲ ತೆಗೆದು ನೈಟೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಈ ಸಲ ಹಾಗೆ ತಗೊಂಡೋಗಿದ್ದೀನಿ. ಅದಕ್ಕೆ ಅದು ಪ್ಲಾಸ್ಟಿಕ್ ಕವರ್ ಎಲ್ಲ ತೆಗೆದು ಆ ತಟ್ಟೆಗೆ ಇಟ್ಕೊಂಡಿದ್ದೀನಿ, ಅಲ್ಲಿ ಹೊರಗಡೆ ಹಾಕ್ಬಾರ್ದು ಅಂತ. ಸೊ ಅದೊಂದು ನೋಡ್ಕೊಳ್ಳಿ ಎಲ್ಲರೂ, ಯಾರು ಪ್ಲಾಸ್ಟಿಕ್ನ ಹೊರಗಡೆ ಎಸೆಯಕ್ಕೆ ಹೋಗ್ಬೇಡಿ ಆದಷ್ಟು. ಈಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ. ಹಾಗೆ ಗೆಜ್ಜೆ ವಸ್ತ್ರನ ಎಲ್ಲ ದೇವರಿಗೂ ಹಾಕಿ ಮತ್ತೆ ಪೂಜೆ ಶುರು ಮಾಡ್ತಾರೆ. ಈಗ ಉದ್ಬತ್ತಿ ಎಲ್ಲ ಹಚ್ಚಿದ್ದಾರೆ, ಮತ್ತೆ ಎಲೆ ಅಡಿಕೆ ಎಲ್ಲ ತೊಟ್ಟೆಲ್ಲ ಮುರಿದು ಪೂಜೆ ಮುಗಿಸಿದ್ರ ಅಮ್ಮಂದು. ಈಗ ಕಾಯಿ ಒಡಿಬೇಕು, ಕಾಯಿ ಒಡೆಯಕ್ ಕೊಡ್ತಾ ಇದ್ದಾರೆ. ಆಮೇಲೆ ಇದು ಕಾಯಿನ ಅಮ್ಮ ಈ ತೆಂಗಿನಕಾಯಿನ ಬಿಸಿ ಮಾಡಬಾರ್ದು ಅಂದ್ರೆ ಬೇಯಿಸಬಾರ್ದು. ಅಂದ್ರೆ ಈ ಕಾಯಿನ ನಾವು ಅಡುಗೆಗೆ ಬಳಸ್ತೀವಲ್ಲ, ಅದು ಬಳಸ್ಬೇಕಾದ್ರೆ ಬೇಯಿಸಿರುವಂತ ಯಾವುದೇ ಒಂದು ಅಡುಗೆಗೆ ಹಾಕೋಗಿಲ್ಲ, ಹಾಗೆ ತಿನ್ಬೇಕು. ಅಂದ್ರೆ ಹಸಿ ಇದನ್ನ ಇವಾಗ ಇಲ್ಲಿಂದ 90% ಏನ್ ಮಾಡ್ತಾರೆ ಈ ಪ್ರಸಾದ ಅಕ್ಕಿ ಉಂಡೆ ತಿಂತಾರಲ್ಲ, ಅದ್ರ ಜೊತೆ ಹಸಿ ಕಾಯಿನ ಬಾಳೆಹಣ್ಣನ್ನ ತಿಂತಾರೆ ಮಾಮೂಲಿಯಾಗಿ, ಅದು ರೂಢಿ ಎಲ್ಲರಿಗೂ. ಅಕಸ್ಮಾತ್ ಅದು ಖಾಲಿ ಆಗಿಲ್ಲ ಅಂದ್ರೆ ನೀವು ತುರ್ಕೊಂಡು ಯಾವ್ದಾದ್ರು ಒಂದು ಸ್ವೀಟು ಅಂತದ್ದು ಏನು ಕೋಸಂಬ್ರಿ 90% ಕೋಸಂಬ್ರಿನೇ ಅದಕ್ಕೆ ಹಾಕೋಬಹುದು. ಇನ್ನ ಬೇರೆ ಇನ್ಯಾವುದಕ್ಕೂ ಬೇಯಿಸುವಂತವಕ್ಕೆ ಹಾಕೋಳಲ್ಲ ಇವರು. ನೆಕ್ಸ್ಟ್ ಇದು ಕರ್ಪೂರದ ಆರತಿ. ಎಲ್ಲ ಹೊರಗಡೆ ಕ್ಯೂ ನಿಂತಿದೆ, ಸೊ ಹಾಗಾಗಿ 3 ಜನೂ ಸೇರಿ ಒಂದೇ ಸಲ ಪೂಜೆ ಮಾಡಿಬಿಡ್ತಿದ್ದೀವಿ. ಯಾಕಂದ್ರೆ ತುಂಬ ರಶ್ ಇರುತ್ತೆ ಅವತ್ತು, ಚೌತಿ ದಿನ ಅಂತೂ ಸುಮಾರು ಜನ ಮಾಡ್ತಾರೆ.
ಕೆಲವರು ನಾಗರ ಪಂಚಮಿ ದಿನನೂ ಮಾಡ್ತಾರೆ. ನಾನು ಮತ್ತೆ ನನ್ನ ಮಗಳು ಸೊಸೆ ಮೂರು ಜನನೂ ಒಟ್ಟಿಗೆ ಮಾಡ್ಬಿಡ್ತಾ ಇದ್ದೀವಿ. ನನ್ನ ತಂಗಿ ಬಂದಿಲ್ಲ, ಯಾಕೆಂದ್ರೆ ಅವ್ರ ಮನೇಲಿ ಅಂದ್ರೆ ಅವ್ರ ಗಂಡನ ಮನೆ ಕಡೆ ಪೂಜೆ ಅವ್ರ ಮನೇಲೂ ಇದೆ, ಸೊ ಹಾಗಾಗಿ ಅವಳು ಅಲ್ಲಿಗೆ ಹೋಗಿದ್ದಾಳೆ. ನಮ್ಮ ಮನೆಯಲ್ಲಿ ನಾವು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಮಾಡ್ತೀವಿ, ಸೊ ಹಾಗಾಗಿ ನಾನು ಇಲ್ಲಿಗೆ ಬರ್ತೀನಿ. ನೆಕ್ಸ್ಟ್ ಇದು ದಾರ ಕಟ್ಟೋದು. ಇದು ದಾರ ಮೂರು ಸುತ್ತು ಬರ್ತಾರೆ ಅಮ್ಮವರು, ಈ ಥರ ದೇವರಿಗೆ ಸುತ್ತ ಹಾಕ್ತಾರೆ. ಇದು ನಿಮಗೆ ರೂಢಿ ಬಂದಿದ್ರೆ ನೀವು ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ, ನೋಡ್ಕೊಳ್ಳಿ ಹೇಗಾಗುತ್ತೋ ಹಾಗೆ ಪದ್ಧತಿ ಬಂದಿದ್ರೆ. ಇದು ಒಂಬತ್ತೆಳೆ ಇರುತ್ತೆ ದಾರ, ಇಲ್ಲಾಂದ್ರೆ ಐದೆಳೆ ಆದರೂ ಇರುತ್ತೆ. ಆಮೇಲೆ ಮತ್ತೆ ಲಾಸ್ಟಲ್ಲಿ ಹಾಲನ್ನ ಹಾಕೋದು ಕಲ್ಲಿಗೆ, ಮತ್ತೆ ಅದ್ರ ಹಸಿ ಹಾಲು ಅದರಲ್ಲಿ ಸ್ವಲ್ಪ ಒಂದೇ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು. ತುಪ್ಪ ಹಾಕೊಂಡಿರ್ತಾರೆ, ನೋಡಿ ಹಾಲು ಹಾಕೊಳ್ಳಿ. ಯಾಕೆಂದ್ರೆ ತುಂಬಾ ಜಾಸ್ತಿ ಹಾಲು ಹಾಕೋದ್ರು ಅಲ್ಲಿ ಫುಲ್ಲು ಗಲೀಜಾಗ್ಬಿಡುತ್ತೆ, ನಾವೇ ಓಡಾಡೋಕ್ಕಾಗಲ್ಲ, ಮತ್ತು ಬೇರೆಯವರು ಪೂಜೆ ಮಾಡೋಕ್ಕಾಗಲ್ಲ, ಮತ್ತೆ ದೇವಸ್ಥಾನದಲ್ಲೂ ಬೈಕೊಳ್ತಾರೆ, ಮತ್ತೆ ವೇಸ್ಟೂ ಅದು ಅನಿಸುತ್ತೆ. ಸೊ ನೋಡಿ ಹಾಲನ್ನ ಹಾಕ್ಕೊಳ್ಳಿ. ಕೆಲವರು ಉತ್ತಕ್ಕೂ ಸಹ ಪೂಜೆ ಮಾಡ್ತಾರೆ, ಈಗೆಲ್ಲ ಸ್ವಲ್ಪ ಉತ್ತಕ್ಕೆ ಪೂಜೆ ಮಾಡೋದೆಲ್ಲ ಕಮ್ಮಿ ಆಗಿದೆ. ಯಾಕೆಂದ್ರೆ ಅದು ತಪ್ಪುನೂ ಅನಿಸುತ್ತೆ, ಯಾಕೆಂದರೆ ಅಲ್ಲೇನಾದರೂ ಇದ್ದರೆ ತೊಂದರೆನೂ ಕೊಟ್ಟಂಗಾಗತ್ತೆ ನಾವು ಅದಕ್ಕೆಲ್ಲ. ಸೊ ಹಾಗಾಗಿ ಕಲ್ಲಿಗೆ ಮಾಡೋದೇ ಒಳ್ಳೆಯದು. ಈಗ ಅಲ್ಲಿ ದಾರ ಕಟ್ಟಿದ್ವಲ್ಲ, ಅದನ್ನು ಕಟ್ಕೊಳ್ತಿದ್ದೀವಿ, ಅಲ್ಲಿ ಇಟ್ಟಿದ್ವಲ್ಲ ದೇವ್ರ ಹತ್ರ, ಸೊ ಅದನ್ನು ತೆಗೆದು ಎಲ್ಲರೂ ಇಟ್ಕೊಂಡ್ವಿ. ಆಮೇಲೆ ಇದು ನೋಡಿ ಹತ್ತಿ, ನಾವು ಗೆಜ್ಜೆ ವಸ್ತ್ರಗೆಲ್ಲ ಹಾಕಿದ್ವಲ್ಲ ಅದರಲ್ಲಿ ಅಮ್ಮವರು ಒಂದು ಸ್ವಲ್ಪ ಹತ್ತಿ ತಗೊಂಡು ಅದನ್ನು ನಮ್ಮ ತಾಳಿ ಸರ ಇರುತ್ತಲ್ಲ ಅದಕ್ಕೆ ಸುತ್ತಕೊಳ್ತೀವಿ ನಾವು, ಅಲ್ವಾ ಅಮ್ಮ? ಹೌದು. ಅದು ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ, ಸೊ ಹಾಗಾಗಿ ಅದನ್ನು ತಗೊಂಡು ಸುತ್ತಕೊಳ್ತೀವಿ. ಮತ್ತೆ ಕೆಲವರು ಈ ಅರಳಿ ಮರಕ್ಕೆ ಸಹ ಆ ದಾರನ ಸುತ್ತು ಬರ್ತಾರೆ. ಈ ಅಮ್ಮವ್ರ ಮನೆ ಕಡೆ ಅದೇನು ಪದ್ಧತಿ ಇಲ್ಲ, ಸೊ ಹಾಗಾಗಿ ನಾವು ಮಾಡ್ತಾ ಇಲ್ಲ, ಜಸ್ಟ್ ಪ್ರದಕ್ಷಿಣೆ ಮಾತ್ರ ಬರ್ತಿದ್ದೀವಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಇದು ಅರಳಿ ಮರದಲ್ಲಿ ವಿಷ್ಣು ಲಕ್ಷ್ಮಿ ಹಾಗೆ ಸುಮಾರೆಲ್ಲ ದೇವರುಗಳನ್ನು ವಾಸ ಇರ್ತಾರೆ ಅನ್ನೋದು ನಮ್ಮ ನಂಬಿಕೆ, ಸೊ ಹಾಗಾಗಿ ಇದಕ್ಕೆ ಪ್ರದಕ್ಷಿಣೆ ಬರ್ತೀವಿ. ಅದು ಅರಳಿ ಮರದ ಕೆಳಗಿರೋವಂಥ ನಾಗರಿಕಲ್ಲಿಗಂತೂ ಸ್ವಲ್ಪ ವಿಶೇಷವಾಗೇ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮತ್ತೆ ಇದು ಇವಾಗ ನಾವು ಮೂರು ಸುತ್ತು ಬಂದಿದ್ದೀವಿ. ಈ ಮೂರು ಸುತ್ತು ಬಂದಮೇಲೆ ನಾವು ಅಲ್ಲೇ ಕೆಲವರೆಲ್ಲ ನೀವು ನೋಡ್ಬೋದು ಮುತ್ತೈದೆಯರು ಪೂಜೆ ಮಾಡ್ತಾ ಇದ್ದಾರಲ್ಲ, ಸೊ ಅವರಿಗೆಲ್ಲ ಅರಶಿನ ಕುಂಕುಮ ಹೂವು ಮತ್ತು ವೀಳ್ಯದೆಲೆ ಬಾಳೆಹಣ್ಣು ಅಷ್ಟನ್ನು ಕೊಟ್ಟು ಹೊರಡಬೇಕು. ನೋಡಿ ನೀವು ನೋಡ್ಬೋದು ಕೊಡ್ತಾ ಇದ್ದಾಳೆ ಕುಂಕುಮ. ಹಾಗೆ ಹೊರಟ್ವಿ, ಇನ್ನೂ 7 ಗಂಟೆ ಆಗಿದೆ. ದೇವಸ್ಥಾನ ಇದು ಇಲ್ಲಿ ಆಂಜನೇಯಿಂದಲ್ವಾ ಅಮ್ಮ? ಇದು ಆಂಜನೇಯನ ದೇವಸ್ಥಾನ. ಅಲಂಕಾರ ಮಾಡಿದ್ದಾರೆ, ನಿನ್ನೆದ ಅನ್ಸುತ್ತೆ ಅಲಂಕಾರ, ಅಲ್ವಾ ಅಮ್ಮ? ಓಪನ್ ಇಲ್ಲ ಇನ್ನು. ಓಪನ್ ಆಗಿಲ್ಲ, ಇಲ್ಲೂ ಸ್ಕ್ರೀನ್ ಹಾಕಿದ್ದಾರೆ, ಇನ್ನೂ ದೇವಸ್ಥಾನ ಎಲ್ಲ ಓಪನ್ ಆಗಿಲ್ಲ. ಇದು ಫುಲ್ ಚಂದ್ರಮೌಳೇಶ್ವರ ದೇವಸ್ಥಾನ, ಇನ್ನೂ ಅಲಂಕಾರ ನಡೀತಾ ಇದೆ ಅನ್ಸುತ್ತೆ. ಸೊ ನಮಗೂ ಟೈಮ್ ಆಗುತ್ತೆ, ಯಾಕೆಂದ್ರೆ ನಾವು ಇಲ್ಲಿಗೆ ಬರೋ ಮುಂಚೆ ಏನೋ ನಾವು ಇದೇ ಶುರುವೇ ಮಾಡಿರಲ್ಲ ಅಮ್ಮ. ಹೌದು, ಸ್ಟವ್ ಕೂಡ ಹಚ್ಚಿರಲ್ಲ. ಈಗ ನೋಡಿ ನೀವು ಅಮ್ಮನ ನೋಡಿದ್ರಿ ಅನ್ಸುತ್ತೆ, ನೀರು ಹಾಕಿದ್ದು ಅದು ನಾವು ಫಸ್ಟೇ ನೀರು ತಗೊಂಡೋಗಿರ್ತೀವಲ್ಲ ಚಂಬಲ್ಲಿ, ಅದನ್ನು ಹಾಗೆ ಉಳಿಸ್ಕೊಂಡಿರ್ತೀವಿ. ಮೂರು ಹತ್ರ ಅಥವಾ ನೀರು ಹಾಕ್ಬಿಟ್ಟು ಅದನ್ನು ದಾಟ್ಕೊಂಡು ಬರ್ತೀವಿ. ಹೌದು ಅಲ್ವಾ? ಲಾಸ್ಟ್ ಮನೆ ಹತ್ರ ಬಂದಾಗ ಹಾಕೊಂಡು ಒಳಗಡೆ ಬರ್ತೀವಿ. ಇನ್ನು ಮನೆ ಒಳಗಡೆ ಡೈರೆಕ್ಟಾಗಿ ಎಂಟ್ರಿ ಕೊಡಲ್ಲ, ಅಮ್ಮವರು ರೂಢಿ ಮಾಡ್ಕೊಂಡಿರೋದು ಹೀಗೆ ತೋರಣ ಎಲ್ಲ ಕಟ್ಟಿದೆ ನೋಡಿ ಆಲ್ರೆಡಿ, ಕೆಳಗಡೆ ಹೊಸಲಿಗೆಲ್ಲ ಅಮ್ಮ ರೆಡಿ ಮಾಡಿದ್ದಾರೆ, ಅರಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ಇದಕ್ಕೆ ಪೂಜೆ ಮಾಡಿ ಹೊಸಲಿಗೆಲ್ಲ ಮತ್ತೆ ತುಳಸಿಗೂ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗೆ ಹೋಗೋದು ರೂಢಿ. ಇವಾಗ ನಮ್ಮ ಮಾಯುನ್ ನೋಡಿದ್ರಿ, ವಾಕ್ ಹೋದ್ಲು ಅವಳು ಆಲ್ರೆಡಿ ನಮ್ಮ ಅಪ್ಪನ ಜೊತೆ. ನಮ್ಮ ಮಗು ಸೌಂಡ್ ಬರ್ತಾ ಇದೆ ಅಂದ್ರೆ ತಮ್ಮನ ಮಗುದು. ನೋಡಿರ್ತೀರಾ ಅನ್ಸುತ್ತೆ ತಮ್ಮನ ಮಗು ಪಾಪ ಮಲಗಿತ್ತು ಅಂತ ಬಿಟ್ಟು ಹೋಗಿದ್ದು. ನಮ್ ಕೂಶ್ಮರು
ನೀನು ಚಾಮಿ ಮಕ್ಕತಾ ಇದೀಯಾ ಅಪ್ಪ, ನೀನ್ ತೋರಿಸ್ತಾ ಇದ್ದಾಳ ಇಲ್ಲಿ ಊನ. ನಮ್ಮ ಆಯೋದು ವಾಕ್ ಆಯ್ತು, ವಾಕ್ ಮುಗಿಸ್ಕೊಂಡ್ ಬಂದಿದ್ದಾಯ್ತು. ಈಗ ಮೇಲ್ಗಡೆ ಆಗಿ ದೇವ್ರ ಮನೆಗೆ ಪೂಜೆಗೆ ಹೋಗ್ತಿದ್ದಾರೆ. ಅಲ್ಲಿಂದ ಬಂದ ಮೇಲೆ ಪೂಜೆ ಶುರು ಮಾಡ್ತಿದ್ದೀರಲ್ವಾ? ಫಸ್ಟ್ ಮೊದಲು ಎರಡು ದೀಪ ಹಚ್ಚಿ ಹೋಗ್ತೀವಿ. ಅಲ್ಲೇ ಇರ್ಲಿ, ಪೂಜೆ ಮಾಡಿ. ಈಗ ಅಲ್ಲಿಂದ ಬಂದ ಮೇಲೆ ಇವಾಗ ಹಚ್ತಾ ಇದ್ದೀರಲ್ವಾ? ಎರಡು ದೀಪ ಹಚ್ಚಿದ್ರೆ ಪೂಜೆ ಮಾಡ್ತಿದ್ದಾರೆ. ಚಾಕ್ಲೇಟ್ ಉಂಡೆ ತರ ಕಾಣಿಸ್ತಾ ಇದೆ ಅನ್ಸುತ್ತೆ. ಚೆನ್ನ ಕೈ ಏನದು ಚಿಚಿ ಏನು ಚೆನ್ನಾಗಿಲ್ವಾ ಅದು? ಬೇಕಾ ಅದು? ಬೇಡ್ರ? ಯಾವ್ದು ಬೇಕು ಎತ್ಕೋ. ಅದ್ ಬೇಕಾ? ಎತ್ಕೋ ಪುಟಾಣಿದು. ಅದ್ಬೇಡ ಇತ್ತೀನ. ಈಗ ಅಮ್ಮ ಸ್ಟವ್ಗೆಲ್ಲ ಪೂಜೆ ಮಾಡಿದ್ಮೇಲೆ ಕಾಫಿಗೆ ಇಟ್ಟಿದ್ದೀವಿ, ಯಾಕೆಂದ್ರೆ ಬೆಳಗ್ಗೆಯಿಂದ ಏನೂ ಮುಟ್ಟಿರಲ್ಲ, ಸ್ಟವ್ ಹಚ್ಚಿರಲ್ವಲ್ಲ. ಸೊ ಹಾಗಾಗಿ ಹಾಗೆ ಒಂದು ಸೈಡು ಕಡಿಬಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಸಿ ಕಾಯಿ ತುರ್ಕೊಂಡಿದೆ ಆಲ್ರೆಡಿ, ಮತ್ತು ಬೆಲ್ಲ ಎಲ್ಲ ರೆಡಿ ಇದೆ. ಅಮ್ಮ ಫಸ್ಟು ಹೂರ್ಣ ಮಾಡಿಟ್ಬಿಟ್ಟಿದ್ದೀರಲ್ವ ಅಮ್ಮ? ಹೌದು, ಬೆಲ್ಲ ಸಣ್ಣಕ್ಕೆ ಚಚ್ಚಿ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಈಗ ಒಂದು ಕಾಯಿ, ನಾವು ಒಂದು ಅಂದಾಜು ಒಂದು ಮೂರು ಕಾಯಿ ಹಾಕೊಂಡಿದ್ದೀವಿ ಅನ್ಸುತ್ತೆ ನೋಡಿದ್ರೆ. ಮೂರು ತೆಂಗಿನಕಾಯಿ, ಎರಡು ಉಂಡೆ ಬೆಲ್ಲ. ನೀರಲ್ಲಿ ಏನು ಹಾಕಲ್ಲ ಅಲ್ವಾ? ನೀರು ಹಾಕಲ್ಲ, ಬೆಲ್ಲ ಚಿಚ್ಕೊಂಡು ಬೆಲ್ಲನೇ ಸ್ವಲ್ಪ ಬೆಲ್ಲ ಕರಗದ ಮೇಲೆ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು ಹಾಕೋಬೇಕು. ಎರಡನ್ನು ಸುಮ್ಮನೆ ಬಿಸಿ ಮಾಡ್ತಾ ಹೋಗೋದು. ಹೌದು, ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಬೆಲ್ಲ ಒಂದು ಸ್ವಲ್ಪ ನೋಡಿ, ಅದು ಕರಗ್ತಾ ಇದೆ ಅಲ್ಲ, ಆಲ್ರೆಡಿ ನಿಮಗೆ ನೋಡ್ತಾ ಇರ್ಬೋದು, ನೀವು ಕರಗ್ದಂಗೆ ಅನ್ನಿಸ್ತಾ ಇದೆ. ಸಣ್ಣ ತುರಿದಿರೋ ಅದಕ್ಕೆ ಹಾಕ್ತೀರ ನೋಡಿ. ಅದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಎರಡನ್ನು ಒಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೌದು, ಒಂದು ಕಡೆ ಕುಕ್ಕರು ಬೇಯ್ತಾ ಇದೆ ಸಾರು. ತೆಂಗಿನಕಾಯಿ ಮತ್ತು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ, ತೆಂಗಿನಕಾಯಿ ಎಲ್ಲ ಮಿಕ್ಸ್ ಆಗಿದೆ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ರೆ ಆಯಿತು. ಅಂದರೆ ಪಾಕ ಬರೋ ಹಾಗಿಲ್ಲ ಅಲ್ವಮ್ಮ? ಒಟ್ಟಿನಲ್ಲಿ ಎರಡು ಡ್ರೈ ಆಗೋದು ಬೇಡ. ಹಾಂ, ಓಕೆ. ಎರಡು ಹೊಂದಾಣಿಕೆ ಆಗಬೇಕು. ಹೌದು ಅಲ್ವಾ, ಇದು ಬರ್ಫಿ ತರನು ಮಾಡೋ ಹಾಗಿಲ್ಲ ಅಥವಾ ನೀರಿನಂಶನೂ ಉಳಿಯೋದು ಬೇಡ. ಹಾಂ, ಓಕೆ. ಸರಿ, ಆಗಿದೆ ಇದು.
ಇದು ನೋಡಿ, ಇದು ಕುಕ್ಕು ಎರಡಿತ್ತಲ್ಲ, ಈಗ ನಾಲ್ಕಾಗಿದೆ. ಅಮ್ಮನ ಮನೇಲಿ ಎರಡಿದ್ದು ಈಗಿದಾಗಿದೆ. ಅದೇ ಪ್ಯಾನಲ್ ಇದ್ರೆ ತಣ್ಣಗಾಗಲ್ಲ, ಎಷ್ಟೊತ್ತಿಗೂ ತಣ್ಣಗಾಗಲ್ಲ, ಅದಕ್ಕೆ ಬೇರೆ ಪಾತ್ರೆಗೆ ಹಾಕ್ತಾ ಇರ್ತೀನಿ. ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು, ತಳನು ಹಿಡಿದಿಲ್ಲ ಸ್ವಲ್ಪನು. ತಣ್ಣಗಾಗ್ಲಿ ಅಲ್ವಾ ಅಮ್ಮ. ಈಗ ಮುದ್ದೆ ಮಾಡಕ್ ನೀರಿಟ್ಟಿದ್ದೀರಾ? ಹೌದು, ನೀರಿಟ್ಟಿದ್ದೀನಿ. ಮತ್ತೆ ಸ್ವಲ್ಪ ಉಪ್ಪು ಹಾಕಿದೆ, ಟೀಸ್ಪೂನ್ ತುಪ್ಪ. ಅದೇ ಗಂಟಾಗಬಾರ್ದು ಅಂತ ಮಾಮೂಲಿ ಮುದ್ದೆಗೂ ಹಾಕೊಳ್ತಾರೆ ಎಲ್ಲರ ಹಾಕಿ ಮುದ್ದೆಗೆ. ಇದು ಅಕ್ಕಿದೆ ಅಷ್ಟೇ ಮುದ್ದೆ. ನೀವು ಮನೇಲಿ ಮಾಮೂಲಿ ಹೇಗೆ ಮಾಡ್ಕೊಳ್ತೀರಾ ಹಾಗೆ ಮಾಡ್ಕೋಬೇಕು ಅಲ್ವಾ. ಮತ್ತೆ ಅಕ್ಕಿ ಹಿಟ್ಟು ಜೊತೆಗೆ ಒಂದೇ ಒಂದು ಸ್ಪೂನು ಗೋಧಿ ಹಿಟ್ಟು ಹಾಕಿದ್ದೀನಿ ನಾನು. ಓಕೆ, ಕಡುಬು ಒಡೆಯಲ್ಲ ಅಂತ ಗೋಧಿ ಹಿಟ್ಟು ಹಾಕಿದ್ದೀನಿ. ಆಯಿತು. ಅಂದ್ರೆ ಕಡುಬು ಮಾಡಿದಾಗ ಅಕ್ಕಿ ಇದು ಕೆಲವು ಸಲ ಒಡ್ದಂಗ್ ಒಡ್ದಂಗ್ ಆಗಿರುತ್ತಲ್ಲ, ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹೌದು. ಆಯ್ತು, ಸೇಮ್ ಅದೇ ರೀತಿನೇ. ಏನಂದ್ರೆ ಒಂದು ಸ್ಪೂನು ಗೋಧಿ ಹಿಟ್ಟು ಒಂದು ಎಕ್ಸ್ಟ್ರಾ ಹಾಕಿದಾರೆ ಅಷ್ಟೇ. ತುಪ್ಪ ಏನು ಬಿಲ್ಲಿದು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಇವಾಗ. ನಾವು ಮುದ್ದೆ ಹೇಗೆ ಮಾಡ್ಕೊಳ್ತೀವೋ ಹಾಗೆ ಚೆನ್ನಾಗಿ ತಿರುಗಿಸಿ ಮುದ್ದೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಅಕಸ್ಮಾತ್ ಮುದ್ದೆ ಸರಿ ಬರಲಿಲ್ಲ ಅಂದರೆ ಸ್ವಲ್ಪ ಅಬೆಲ್ ಬೇಯಿಸ್ಕೋಬೇಕಾಗುತ್ತೆ. ನಾನು ಅಬೆಲ್ ಬೇಯಿಸಿಲ್ಲ, ಮುದ್ದೆನೇ ಚೆನ್ನಾಗಿ ಮಾಡಿ ಕಡುಬು ಕೈಯಲ್ಲೇ ಮಾಡಿದ್ದೀನಿ. ಇದು ಕೈಯಲ್ಲಿ ಹಿಂಗ ಅನ್ಕೊಂಡು. ಹೌದು. ಆಮೇಲೆ ಅದಕ್ಕೆ ಅದಕ್ಕೆ ಹೂರ್ಣ ಹಾಕಿ ಇದನ್ನ ಮುಚ್ಚಿ ಹಿಂಗ್ ಮಾಡ್ಕೋಬೇಕು. ಬೇಕಾದ್ರೆ ನೀವು ಅಬೆಲ್ ಬೇಯಿಸ್ಕೊಳ್ಳಿ. ಅಮ್ಮ ಈಗ ಆಗಿದೆಯಲ್ಲ, ಒಂದು ಮುರು ತೋರಿಸಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸುಮ್ಮನೆ ತೋರಿಸೋಣ ಅಲ್ವಾ? ಹಾಂ ಆಯ್ತು. ನೋಡಿ ಮುರಿತಾ ಇದ್ದಾರೆ ನೋಡು, ಮುರಿದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ ಅಮ್ಮ ಅಲ್ವಾ? ಸರಿಪ್ಪ ನೋಡಿ, ಇದು ಹಬ್ಬದ ಊಟ, ಕಡುಬು, ತರಕಾರಿ ಗೊಜ್ಜು, ಚಿತ್ರಾನ್ನ, ರೊಟ್ಟಿ, ಅನ್ನ ಸಾರು, ಉಪ್ಪಿನಕಾಯಿ ಎಲ್ಲ ರೆಡಿ ಇದೆ. ನಾವು ಈ ಥರ ಹಬ್ಬ ಮಾಡಿದ್ವಿ, ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗುಣಾದಿ